ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಮಾತಾಡಬೇಕಂತಿರೋ ಒಂದು ವಿಷಯ, ಇಟ್ಸ್ ಮೇನ್ಲಿ ಬೆಂಗಳೂರು ಬಗ್ಗೆ. ಸೊ ಯಾವುದೋ ಸಿಟಿಗೆ ಅನ್ವಯ ಆಗಬಿರ್ಬೋದು, ಬಟ್ ನಾನು ಈಗ ಮೇನ್ಲಿ ಮಾತಾಡ್ತಕ್ಕಂತಿರೋದು ಸೊ ಬ್ಯಾಂಗ್ಳೂರ್ ಸಿಟಿ. ಸೊ ನಮ್ಮ ಬ್ಯಾಂಗ್ಳೂರ್ ಸಿಟಿ ತುಂಬ ಫಾಸ್ಟಾಗಿ ಬೆಳೀತಾ ಇದೆ. ಸೊ ವರ್ಲ್ಡ್ಸ್ ಥರ್ಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋ ಸಿಟಿ ನಮ್ಮ ಬ್ಯಾಂಗ್ಳೂರ್ ಸಿಟಿ ಇನ್ ದ ಎಂಟೈರ್ ವರ್ಲ್ಡ್ ಅಂತ, ಏನಂದರೆ ಎಂಟೈರ್ ವರ್ಲ್ಡ್ ಅಂತಲೇ ಹೇಳ್ಬೋದು. ಸೊ ರಿಪೋರ್ಟ್ಸ್ ಪ್ರಕಾರ ಆ್ಯಂಡ್ 400 ಟೈಮ್ಸ್ ದ ಟ್ರಾಫಿಕ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಸೊ ರೀಸೆಂಟ್ 5 to 10 years. ಸೊ ಏನೇ ಇರಲಿ, ಆ್ಯಂಡ್ IT ಸೆಕ್ಟರ್ ಈಸ್ ಬೂಮಿಂಗ್ ಅಪ್, ಸೊ ಇಟ್ ಈಸ್ ಎ ಸ್ಟಾರ್ಟಪ್ ಹಬ್ ತುಂಬ ಇದೆ. ಬಟ್ ಒಂದು ತುಂಬ ಕೆಟ್ಟದಾಗಿ ನಮ್ಮ ಬ್ಯಾಂಗ್ಳೂರಲ್ಲಿ ಕಾಣೋದು ಕ್ಲೀನ್ಲಿನೆಸ್. ಸೊ ಎಲ್ಲೂ ಕ್ಲೀನ್ ಇಲ್ಲ ಅದು ಇದು ಅಂತ ಎಲ್ಲ ಕೇಳಿಬರುತ್ತೆ. ಸೊ ನೀವು ಒಂದ್ಸತಿ ಮೆಜೆಸ್ಟಿಕ್ಗೆ ಹೋಗಿ ನೋಡಿದ್ರೆ, ಮೆಜೆಸ್ಟಿಕ್ ಸುತ್ತಮುತ್ತ ಎಲ್ಲ ಇಟ್ಸ್ ಅ ಲಾರ್ಜೆಸ್ಟ್ ಟಾಯ್ಲೆಟ್ ಇನ್ ದ ಸಿಟಿ ಅಂತ ಹೇಳ್ಬೋದು. ಸೊ ಮೆಜೆಸ್ಟಿಕಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಲ್ಲೇ ಯೂರಿನು, ಅಲ್ಲಲ್ಲೇ ಯೂರಿನ್ ಪಾಸ್ ಮಾಡ್ಕೊಂಡು ಏನೇನು ಮಾಡ್ತಾ ಇರ್ತಾರೆ. ಸೊ ಅದು ಬಿಟ್ಟರೆ ನಾನು ನೋಡಿದಂಗೆ ಇನ್ನು ಬನಶಂಕರಿ ಬಸ್ ಸ್ಟ್ಯಾಂಡ್ ಹತ್ರ, ಸೊ ಇನ್ನೂ ಹಲವಾರು ಪ್ಲೇಸಸ್ ಇದೆ. ಸೊ ವಿಜಯನಗರದಲ್ಲಿ ಒಂದು ಸ್ಪಾಟ್ ಇದೆ, ಅಲ್ಲಿದೆ ಇಲ್ಲಿದೆ. ಸೊ ಎಲ್ಲ ಕಡೆ ಒಂದೊಂದು ಅದೇ ಥರ ಯೂರಿನ್ ಸ್ಪಾಟ್ ಅಂತ ಹೇಳ್ಬೋದು, ಬೆಂಗಳೂರಲ್ಲಿ ಎಲ್ಲ ಕಡೆ ಕಾಣಿಸುತ್ತೆ. ಸೊ ಈಗ ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ನಿಮ್ಗೆ ಅನಿಸಿರ್ಬೋದು. ಸೊ ಈಗ ರೀಸೆಂಟ್ಲಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಒಂದು ಸ್ಕೀಮ್ ಅನೌನ್ಸ್ ಮಾಡಿ, ಸೊ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ತಿದೆಯೋ ಕೆಟ್ಟದಾಗ್ತಿದೆಯೋ ಅದು ಇದು ಡಿಸ್ಕಷನ್ ಆಗ್ತಾಯಿದೆ, ಏನೋ ಆಗ್ತಿರ್ಬೋದು. ಬಟ್ ಏನೇ ಇರಲಿ, ಒಂದು ಒಳ್ಳೆಯದು ಅಂತಲೇ ನಾವು ಅಂದ್ಕೊಳ್ಳೋಣ. ಸೊ ಕಾಂಗ್ರೆಸ್ ಅವರು ತಂದಿರೋದು ದ್ಯಾಟ್ ಈಸ್ ಇಂದಿರಾ ಕ್ಯಾಂಟೀನ್. ಸೊ ಇಟ್ ಈಸ್ ಇನ್ಸ್ಪೈರ್ಡ್ ಫ್ರಮ್ ತಮಿಳ್ನಾಡು ಮಾಡೆಲ್. ಸೊ ತಮಿಳ್ನಾಡಲ್ಲಿ ಅಮ್ಮ ಕ್ಯಾಂಟೀನ್ ಅಂತ ಜಯಲಲಿತ ಅವರು ನೇಮಲ್ಲಿ ಶುರು ಮಾಡಿದರು. ಸೊ ಅದೇ ಮಾಡೆಲ್ನ ರೆಪ್ಲಿಕ ಮಾಡಿ, ಸೊ ಸ್ವಲ್ಪ ಚೇಂಜಸ್ ಮಾಡಿ, ಸೊ ಕರ್ನಾಟಕ ಅಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ರಿಲೀಸ್ ಮಾಡಿದ್ರು, ದ್ಯಾಟ್ ಇನ್ ಬೆಂಗಳೂರು. ಸೊ ಬೆಂಗಳೂರು ಏರಿಯಾನ ಕವರ್ ಮಾಡಿದ್ರು. ಸೊ ಈ ಟಾಪಿಕಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಸೊ ಈ ಕಾನ್ಸೆಪ್ಟಲ್ಲಿ ಏನು ಅಬ್ಸರ್ವ್ ಮಾಡೋದಂದರೆ, ಸೊ ಯಾವಾಗ ಅನೌನ್ಸ್ ಮಾಡಿದ್ರು ಅದಾದಮೇಲೆ ಕ್ವಿಕ್ ಪಟ್ ಅಂತ ಹೋಗಿ ಮುಸು ಮೂವ್ ಆಯಿತು. ಸೊ ಆಲ್ ಓವರ್ ಬೆಂಗಳೂರು, ಸೊ ಅದ್ರ ಕನ್ಸ್ಟ್ರಕ್ಷನ್ ಶುರು ಆಯಿತು, ವರ್ಕ್ ಶುರು ಆಯಿತು. ಸೊ ಎಷ್ಟು ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡಿ ಮುಗಿಸಿದ್ರು. ಸೊ ಅದು ಎಷ್ಟಾದರೂ ಕ್ಲಿಕ್ ಆಗಿ ಮಾಡಲಿ ಏನೇ ಮಾಡಲಿ ಅದು ಸೆಕೆಂಡರಿ ವಿಷಯ. ಸೊ ನಮಗೆ ಬೇಕಾಗಿರೋದು ಇಲ್ಲಿ ಕಾನ್ಸೆಪ್ಟ್ ಏನಂದರೆ, ನನ್ನ ಪ್ರಕಾರ ಸೊ ಬೆಂಗಳೂರಲ್ಲಿ ಟಾಯ್ಲೆಟ್ ಕೊರತೆ ಇದೆ ಅದು. ಸೊ ಈಗ ಫಾರಿನರ್ಸ್ ಎಲ್ಲೇ ಕೇಳಿದ್ರು ನಮ್ಮ ಇಂಡಿಯಾಗೆ ಬಂದು ಏನು ಮಾತಾಡ್ತಾರೆ ಅಂದರೆ, ಸೊ ಅಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇಲ್ಲ, ಅಲ್ಲಿ ಇದಿಲ್ಲ, ಸೊ ಅವ್ರು ತುಂಬ ಇದಾಗಿದ್ದಾರೆ ಅದಾಗಿದ್ದಾರೆ ಅಂತ. ಸೊ ಹಂಗಾಗಿ ಟಾಯ್ಲೆಟ್ ಫೆಸಿಲಿಟೀಸ್ ನಾವು ಯಾಕೆ ಬೇರೆಯವರಿಗೆ ಮಾತಾಡೋಕ್ಕೂ ಕೊಡಬೇಕು? ಸೊ ನಮ್ಮ ಸಿಟೀಸಲ್ಲಿ ನಾವು ಟಾಯ್ಲೆಟನ್ನು ಕ್ಲೀನಾಗಿ ಕಟ್ಕೊಂಡಿರೋಣ. ಯಾಕಂದರೆ ಸೊ ಇಂದಿರಾ ಕ್ಯಾಂಟೀನ್ ಯಾವಾಗ ಅನೌನ್ಸ್ ಅಂತ, ಅದಾಗಲಿ ನಿಯರ್ಲಿ 3 to 4 ಮಂತ್ಸಲ್ಲಿ ಸೊ ಆಲ್ ಓವರ್ ಬ್ಯಾಂಗ್ಳೂರ್ ಅದು ರೆಡಿ ಆಯಿತು, ಸೊ ಇಂದಿರಾ ಕ್ಯಾಂಟೀನ್. ಸೊ ಪ್ಲ್ಯಾನಿಂಗು ಅದು ಇದು ಏನು ಕನ್ಸಿಡರ್ ಮಾಡಿದ್ರು ಒಂದು 6 months ಅಂತಲೇ ಇಟ್ಕೊಳ್ಳೋಣ. ಸೊ 6 ಮಂತಲ್ಲಿ ಫುಲ್ DPR ರೆಡಿ ಮಾಡಿ, ಅದ್ರ ಪ್ರಕಾರ ಎಲ್ಲೆಲ್ಲಿ ಯಾವ್ಯಾವ ಸ್ಪಾಟಲ್ಲಿ ಬೇಕು ಅಂತ ಇಡೀ ಬೆಂಗಳೂರು ಸಿಟಿನೇ ಆಲ್ಮೋಸ್ಟ್ ಕವರ್ ಮಾಡಿದ್ದಾರೆ. ಸೊ ಬನಶಂಕರಿಯಲ್ಲಿ ಎರಡೆರಡು ಇದೆ, ಬನಶಂಕರಿ ಬಸ್ ಸ್ಟ್ಯಾಂಡ್ ಹತ್ರ. ಅದು ಅವಶ್ಯಕತೆ ಇದೆಯೋ ಅನಾವಶ್ಯಕತೆಯೋ ಅದು ಬೇಕಾಗಿಲ್ಲ ನಮಗೆ, ಬಟ್ ಏನೋ ಒಂದು ಎಂಟೈರ್ ಬೆಂಗಳೂರು ಕವರ್ ಮಾಡಿದ್ದಾರೆ. ಸೊ ತುಂಬ ಒಳ್ಳೆ ವಿಷಯ, ಎಲ್ರಿಗೂ ಊಟ ಸಿಗ್ತಾ ಇದೆ ಕಡಿಮೆ ರೇಟಲ್ಲಿ ಅಂತಲೇ ಹೇಳ್ಬೋದು. ಸೊ ಬಡವರಿಗೆ ಹೊಟ್ಟೆ ತುಂಬ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ದೊಡ್ಡ ಹೋಟೆಲ್ಸ್ಗೆ ಹೋಗಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಫುಡ್ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಸೊ ಒಳ್ಳೆ ವಿಷಯ. ಬಟ್ ಈಗ ಟಾಯ್ಲೆಟ್ ವಿಷಯ ಬಂದಾಗ ಕ್ಲೀನ್ಲಿನೆಸ್ ಎಲ್ಲ ಮಾತಾಡ್ತಾರಲ್ಲ, ಸೊ ಯಾಕೆ ಇಂದಿರಾ ಕ್ಯಾಂಟೀನಿಗೆ ಟಾಯ್ಲೆಟ್ ಅಟ್ಯಾಚ್ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಸೊ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಕವರ್ ಆಗಿದೆ, ಸೊ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಟಾಯ್ಲೆಟ್ ಕವರ್ ಮಾಡಿದ್ರೆ ಪಬ್ಲಿಕ್ ಸಿಗೋ ಹೆಲ್ಪ್ ಆಗುತ್ತೆ. ಸೊ ಪಬ್ಲಿಕ್ ಗೌರ್ಮೆಂಟಿಂದ ಒಂದು ಕ್ಲೀನ್ಸಿನೆಸ್, ಸೊ ಕ್ಲೀನ್ ಸಿಟಿ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕ್ದಂಗೆ ಆಗುತ್ತೆ. ಅಲ್ಲಿ ಇಲ್ಲಿ ರೋಡ್ ಸೈಡಲ್ಲೇ ಯೂರಿನ್ ಮಾಡ್ಕೊಂಡು ಹೋಗ್ತಾರೆ, ಸೊ ಅದು ಹುಡುಗಿಯರಿಗೆ ಹೆಂಗಸರಿಗೆ ಅದು ಒಂಥರ ಅಸಹ್ಯ ಅನಿಸ್ಬೋದು, ಇದನ್ನೆಲ್ಲ ತೆಗೆದಾಕ್ಬೋದು ಅಂತ ನನ್ನ ಅನಿಸಿಕೆ. ಇನ್ನೊಂದು ಏನು, ಸೊ ಆಗಲ್ಲಪ್ಪ, ಓ ಅದರಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಯಾರು ಅಟ್ಯಾಚ್ ಮಾಡ್ತಾರ್ರಿ, ತುಂಬ ಕಷ್ಟ ಇದೆ, ಅದು ಸಿಟಿ ಸೈಡಲ್ಲಿರುತ್ತೆ ಅದು ಇದು, ಓಕೆ ಬಿಡಿ, ಸೊ ಅದೇ ಪ್ಲೇಸಸ್ ಅಂತ ಬೇಡ, ಸೊ ಬೇರೆ ಪ್ಲೇಸಸ್ಸಲ್ಲಿ ಮಾಡಿ ಅದ್ರ ಪಕ್ಕ ಅಕ್ಕಪಕ್ಕ ಇರೋದು. ಸೊ ಇದೇ ಟೆಕ್ನಾಲಜಿ, ಇದೇ ಮೆಥಡಾಲಜಿ, ಇದೇ ಮಾಡೆಲನ್ನು ಯೂಸ್ ಮಾಡಿಕೊಂಡು ಎಂಟೈರ್ ಸಿಟಿನ ಕವರ್ ಮಾಡಿ, ಸೊ ಟಾಯ್ಲೆಟನ್ನು ಬೇಗ ಕನ್ಸ್ಟ್ರಕ್ಷನ್ ಮಾಡಿ, ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಹೇಳೋದು. ಸೊ ಒನ್ ಟೈಮ್
ಕನ್ಸ್ಟ್ರಕ್ಷನ್ಸು. ಸೊ ಇಡೀ ಬೆಂಗಳೂರಿಗೆ ಒಂದು ಕ್ಲೀನ್ ಕಾನ್ಸೆಪ್ಟ್ ಬಂದಂಗೆ ಅನಿಸುತ್ತೆ ಅಂತ ನನ್ನ ಅನಿಸಿಕೆ. ಈಗ ಏನೇ ಹೇಳಿರ್ಬೋದು, ನಮ್ಮ ಇಂಡಿಯನ್ಸ್ ಸ್ವಲ್ಪ ಅಡ್ಜಸ್ಟ್ ಆಗೋದು ತುಂಬ ಸ್ಲೋ, ಯಾಕಂದರೆ ಯಾವುದೇ ಹೊಸ ಕಾನ್ಸೆಪ್ಟ್ ಬಂದರೂ ಅಷ್ಟು ಬೇಗ ಅಡ್ಜಸ್ಟ್ ಆಗೋಲ್ಲ ನಮ್ಮ ಇಂಡಿಯನ್ಸು. ಯಾಕಂದರೆ ಏನೋ ನಮ್ಮ ಮೈಂಡ್ ಸೆಟ್ ಹಂಗೆ ಇದೆ. ಯಾಕಂದರೆ ಈಗ ಟಾಯ್ಲೆಟ್ ಏನೇ ಮಾಡಿರಲಿ, ಅವ್ರಿಗೆ ಗೊತ್ತಿದ್ರು ಅದು ಗೊತ್ತಿದ್ರು, ಅಯ್ಯೋ ಅಷ್ಟು ದೂರ ಯಾರು ಹೋಗ್ತಾರೆ, ಅಲ್ಲಿ ಯಾರು ಹೋಗ್ತಾರೆ, ಇಲ್ಲಿ ಹೋಗ್ತಾರೆ ಅಂತ ರೋಡ್ ಸೈಡಲ್ಲೇ ಮಾಡೋಕ್ಕೆ ಮಾಡ್ಬೋದು. ಬಟ್ ಕ್ರಮೇಣ ಅದು ಒಂದು ಕಿಡಿ ಹಚ್ಚಿ ಸೊ ಅದು ಕಂಪ್ಲೀಟ್ ಸುಡೋದನ್ಕ ನಾವು ವೆಯ್ಟ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಕಂಪ್ಲೀಟಾಗಿ ಏನೋ ಒಂದು ಟೈಮಲ್ಲಿ ಅದು ಸುಡುತ್ತೆ. ಸೊ ಕಂಪ್ಲೀಟಾಗಿ ಒಂದು ಸಿಟಿ ಎಲ್ಲರೂ ಟಾಯ್ಲೆಟ್ ಯೂಸ್ ಮಾಡೋ ಥರ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಮತ್ತು ಎಲ್ಲೆಲ್ಲಿ ಪಬ್ಲಿಕ್ ಏರಿಯಾಸ್ ಇದೆ, ಎಲ್ಲೆಲ್ಲಿ ಟಾಯ್ಲೆಟ್ ತುಂಬ ಯೂರಿನ್ ಜಾಸ್ತಿ ಮಾಡ್ತಾರೆ, ಸೊ ಅಂಥ ಪ್ಲೇಸಸ್ಸಲ್ಲಿ ಸ್ವಲ್ಪ ಕ್ಯಾಮರಾ ಆ ಸೈಡ್ ಸ್ವಲ್ಪ ಸಿ ಸಿ ಫುಟೇಜನ್ನು ಸಿ ಸಿ ಕ್ಯಾಮರಾ ಫುಟೇಜ್ ಅಲ್ಲಿ ಇಟ್ಟು ಸೊ ಅಲ್ಲಿ ಬೋರ್ಡ್ ಹಾಕೋದು ಒಳ್ಳೇದನ್ಸುತ್ತೆ. ಸೊ ಇಲ್ಲಿ ಸಿ ಸಿ ಕ್ಯಾಮರಾ ಫುಟೇಜ್ ಅಳವಡಿಸಲಾಗಿದೆ. ಸೊ ಕಡಿಮೆ ಆಗ್ಬೋದು, ಕ್ರಮೇಣ ಕಡಿಮೆ ಆಗ್ಬೋದು, ಒಂದೇ ಸತಿ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಏನಾದರೂ ತಪ್ಪು ಅನಿಸಿದರೆ ಯಾಕೆ ತಪ್ಪು ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಇದು ನಾನು ಒಂದು ಪಕ್ಷದ ಪರವಾಗಿ ಮಾತಾಡ್ತಿದ್ದೀನಿ ಅಂತಲ್ಲ, ಈ ಕಾನ್ಸೆಪ್ಟ್ ಜಸ್ಟ್ ಯಾವುದೇ ಪಕ್ಷ ಇಂಪ್ಲಿಮೆಂಟ್ ಮಾಡಿದ್ರು ಒಳ್ಳೆಯದು. ಜಸ್ಟ್ ಬಾಯ್ ಬಾಯ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಖಂಡಿತ ಮಾಡಿ. ಏನೇ ತಪ್ಪಿದ್ರೂ ಕಮೆಂಟ್ ಮಾಡಿ ಕೆಳಗಡೆ, ಯಾಕಂದರೆ ನನಗೂ ಹೊಸ ಹೊಸ ಕಾನ್ಸೆಪ್ಟ್ ಹೊಸ ಹೊಸ ನ್ಯೂಸ್ ತಿಳ್ಕೊಬೇಕು ಅಂತ, ಹೊಸ ಹೊಸ ಏನೇ ತಪ್ಪು ಮಾತಾಡಿದ್ರು ಸರಿ ಮಾಡ್ಕೊಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ಹಂಗಾಗಿ ಕೇಳ್ಕೊತಾ ಇದ್ದೀನಿ. ಓಕೆ, ಬಾಯ್.